ಪ್ರತಿಯೊಂದು ಕುಟುಂಬದಲ್ಲೂ ನಿನ್ನಂತ ಒಬ್ಬ ಮಗ ಇರಬೇಕು. ರಾಜ್ಕುಮಾರ್ ಇದೆ. ಒಂದೇ ಒಂದ್ಸಲ ಬಂದು ನಮ್ಮೂರ್ಗೆ ಹೋಗಿ ಅಂತ ಕೇಳ್ಕೊಂಡೆ. ಯಾವ ಊರಣ ಅಂದ್ರು, ಅಣ್ಣ ಕನಕಪುರದ ಹತ್ರ ಒಂದು ಸಣ್ಣ ಪುಟ್ಟ ಹಳ್ಳಿ ನಮ್ದು, ಹೊಸವನಗುಂದುಟ್ಟಿ ಅಂತ ಗ್ರಾಮ. ದಯವಿಟ್ಟು ನೀವು ಬರಲೇಬೇಕು, ಇಲ್ಲಿ ಪರಿಸ್ಥಿತಿ ಒತ್ತಡ ಆ ಥರ ಇದೆ ಅಂತ ಒಳಗಡೆಯಿಂದ ಕೇಳಿದೆ ನಾನು ಬೇರೆ ರೀತಿ. ಆಯ್ತಣ್ಣ, ಬಂದೇ ಬರ್ತೀನಿ, ಒಂದ್ಸಲ ಆದರೂ ಖಂಡಿತವಾಗ್ಲೂ ಬರ್ತೀನಿ ಅಂದೆ. ಆ ಅವಕಾಶ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸವಿನಂತಿಗಾಗಿ ಇವತ್ತು ಕಾಲ ಕೊಡು ಬಂತು. ಬಂದಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಅಣ್ಣ. ನಿಮ್ಮಾಗೆ ಶಕ್ತಿ ನಮ್ಮೂರಿನ ಯುವಕರಿಗೆ ಭಗವಂತ ಕೊಟ್ಟು ಕಾಪಾಡ್ಲಿ, ಅದ್ ನಿಮ್ಮ ಆಶೀರ್ವಾದದಿಂದ ತುಂಬಾ ಥ್ಯಾಂಕ್ಸ್. ನಮಗೆ ಮತ್ತು ನಮ್ಮ ಗ್ರಾಮಕ್ಕೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಒಂದು ಶಕ್ತಿಯನ್ನು ತುಂಬಿದಂತಾಗಿದೆ. ಅವರನ್ನ ಸ್ವಾಗತ ಕೋರುವ ಮೂಲಕ ಬರಮಾಡಿಕೊಂಡಿದ್ದೇವೆ. ಅವರು ನಮ್ಮ ಮತ್ತು ನಮ್ಮ ಗ್ರಾಮದ ಬಗ್ಗೆ, ಈ ನಮ್ಮ ಕನ್ನಡ ನಾಡಿನ ಬಗ್ಗೆ ಒಂದೆರಡು ಮಾತನ್ನ ಹೇಳ್ಬೇಕಂದ್ಬಿಟ್ಟು ಕೇಳ್ಕೊಂಡಿದ್ದೇವೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ ಹೊಸ ವನಗನ ದೊಡ್ಡಿ ಗ್ರಾಮಕ್ಕೆ ಬಂದಿದ್ದು. ಈ ಗ್ರಾಮದಲ್ಲಿ ನನ್ನ ಕೂಡ ನೀವೆಲ್ಲ ಮಗ ಅಂತ ತಿಳ್ಕೊಂಡಿದ್ದಕ್ಕೆ ನಿಮ್ಮ ಪಾದಗಳಿಗೆ ನಮಸ್ಕಾರ ನಾನು ತಿಳ್ಸಕ್ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು. ನನ್ನ ಪುಣ್ಯ ನಿಜವಾಗ್ಲೂ ಯಾವುದೋ ಒಂದು ಹಳ್ಳಿಲಿ ಹುಟ್ಟಿ ಇವತ್ತು ಪ್ರತಿಯೊಂದು ಹಳ್ಳಿಲೂ ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ಗೌರವದಿಂದ ಪ್ರೀತಿ ತೋರಿಸ್ತೀರಾ ಅಂದ್ರೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ತುಂಬಾ ಪುಣ್ಯ ಮಾಡಿದ್ದೀನಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ. ನನಗೆ ಮುಖ್ಯವಾಗಿ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲ. ಸೊ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದು ಮಾಡಲಿ. ಮರಿಗೌಡರು, ನಮ್ಮ ಮರಿ ದೇವರು ನೋಡಿ, ಅವ್ರ ಹೆಸರೇ ಒಂಥರ ವಿಭಿನ್ನವಾಗಿ ವಿಚಿತ್ರವಾಗಿ ತುಂಬಾ ಅರ್ಥಪೂರ್ಣವಾಗಿದೆ ಮರಿ ದೇವರು ಅಂತ ಅವ್ರ ಹೆಸರು. ಬನ್ನಿ ಸರ್, ಇವತ್ತು ನಿಮ್ಮ ಊರಿಗೆ ಬರೋದಕ್ಕೆ ಮುಖ್ಯವಾದ ಕಾರಣ ಇವರು. ದಯಮಾಡಿ ಜೋರಾಗಿ ಒಂದ್ಸತಿ ಕ್ಲಾಪ್ ಮಾಡಿ. ನನಗೆ ಪ್ರತಿದಿನ ಒಂದು ಎರಡರಿಂದ ಮೂರು ಫೋನ್ ಮಾಡ್ತಾ ಇದ್ರು, ಸರ್ ದಯವಿಟ್ಟು ಬರಬೇಕು ಬರಬೇಕು, ಯಾಕಂದ್ರೆ ನಮ್ಮ ಊರಲ್ಲಿ ಬರ್ತೀರಾ ಅಂತ ಹೇಳ್ಬಿಟ್ಟಿದ್ದೀನಿ, ದಯಮಾಡಿ ಬರಬೇಕು ಅಂತ. ಇವರ ಪ್ರೀತಿಗೆ ನಾನು ಬಂದಿದ್ದೀನಿ. ವಿಶೇಷವಾಗಿ ಇವತ್ತು ಮರಿ ದೇವರು ಅವ್ರದ್ದು ಮತ್ತೆ ಶಶಿಕಲಾ ಮೇಡಮ್ ಅವ್ರದ್ದು ವೆಡ್ಡಿಂಗ್ ಅನ್ನೋ ಸರ್ ಅಲ್ವಾ ಸರ್, ನಿಮಗೆ ವಿವಾಹ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ನಿಮ್ಮ ದಾಂಪತ್ಯ ಜೀವನ 100 ವರ್ಷ ಖುಷಿ ಖುಷಿಯಾಗಿರಲಿ. ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ದೇವ್ರ ಮಕ್ಕಳ ಆಶೀರ್ವಾದ, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದ ದೇವ್ರ ಮಕ್ಕಳ ಆಶೀರ್ವಾದ ನಿಮಗೆ ಸಿಗಲಿ ಸರ್, ಒಳ್ಳೇದಾಗಲಿ ನಿಮ್ಮ ಕುಟುಂಬಕ್ಕೆ. ಹಾಗೆ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರಿದ್ದಾರೆ, ಅವ್ರ ಪಾದಗಳಿಗೂ ನಾನು ನಮಸ್ಕಾರ ತಿಳಿಸಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಬಗ್ಗೆ ಇಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಜನಸ್ನೇಹಿ ಆಶ್ರಮದ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ಎಲ್ಲರಿಗೂ ಗೊತ್ತಿದೆಯಾ? ಕೆಲವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ತಾವೆಲ್ಲ ನೋಡಿಲ್ಲ ಅನ್ಸುತ್ತಲ್ಲ. ಇವತ್ತೇ ನೀವು ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್, ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಥವಾ ಜನಸ್ನೇಹಿ ಯೋಗೇಶ್ ಅಂದ್ರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲೆಲ್ಲ ಬರುತ್ತೆ. ದಯಮಾಡಿ ತಾವೆಲ್ಲ ಗಮನಿಸ್ಬೇಕು. ಯಾಕಂತ ಹೇಳಿದ್ರೆ ಯಾರು ಇಲ್ದವ್ರಿಗೆ ನಾವಿದ್ದೀವಿ ಅಂತ ಹೇಳಿ ಬೀದಿಯಲ್ಲಿ ಮಲಗುವಂತ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಕೊನೆಗಾಲದಲ್ಲಿ ಅವರನ್ನ ಉಳಿಸಿ ಪ್ರೀತಿಯಿಂದ ಗೌರವದಿಂದ, ಶತ್ರು ಕೂಡ ಪ್ರೀತಿಯಿಂದ ಗೌರವದಿಂದ ಕಳಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೆ ಇಡೀ ಕರ್ನಾಟಕ ಜನರ ಆಶ್ರಯದ ಪ್ರೀತಿ ಪ್ರೋತ್ಸಾಹನೇ ಕಾರಣ. ಇವತ್ತು ನೀವು ಇಷ್ಟೆಲ್ಲ ಪ್ರೀತಿ ಕೊಡ್ತಾ ಇದ್ದೀರಾ ಅಂದ್ರೆ ನಾನು ಮಾಡೋ ಕೆಲಸಕ್ಕೆ ಕೊಡ್ತಾ ಇರೋಂತ ಪ್ರೀತಿಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿರಕ್ಕೆ ಇಷ್ಟಪಡ್ತೀನಿ.
ನಾನು ಕೂಡ ಒಬ್ಬ ಟ್ಯಾಕ್ಸಿ ಡ್ರೈವರು, ನಾನು ಒಬ್ಬ ಟ್ಯಾಕ್ಸಿ ಡ್ರೈವಿಂಗ್ ಮಾಡ್ತಾನೆ, ಈ ಒಂದು ಜೀವನವನ್ನು ಶುರು ಮಾಡಿ ಆಶ್ರಮವನ್ನು ಶುರು ಮಾಡಿದೆ. ಇವತ್ತು ಬರೋಬ್ಬರಿ 120 ಜನ ದೇವ್ರ ಮಕ್ಕಳಿದ್ದಾರೆ, 120 ಜನ. ಸೊ ಯಾರಪ್ಪ ಈ 120 ಜನ? ಏನು ಮನೆಯಿಂದ ಕರ್ಕೊಂಬಂದಿದಾರ ಇವರು ಅಂತ ನೀವು ತಿಳ್ಕೊಬಹುದು, ಖಂಡಿತ ಇಲ್ಲ. ಬೀದಿ ಬೀದಿಲಿ ಅನಾಥವಾಗಿ ಒಂದು ತುತ್ತು ಅನ್ನ ಇಲ್ಲದೆ, ರಸ್ತೆಯಲ್ಲಿ ನನಗೆ ಯಾರೂ ಇಲ್ಲ, ಸಂಬಂಧಿಕರು ಇದ್ದು ಕೂಡ ಇಲ್ದಂಗೆ ಬದುಕೋರು ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅಂಥವ್ರನ್ನೆಲ್ಲ ಕರ್ಕೊಂಬಂದು ಒಂದು ತುತ್ತು ಅನ್ನ ಕೊಟ್ಟು ಒಂದು ತು ನಮ್ಮ ಕೈಲಾದಷ್ಟು ನೋಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಭಾಳ ಬೇಜಾರಾಗುತ್ತೆ. ಇವತ್ತು ಏನಾದರೂ ನಮ್ಮ ಬೀದಿಗಳಲ್ಲಿ ಅಥವಾ ಬಸ್ ಸ್ಟಾಪ್ಗಳಲ್ಲಿ ಮಲಗುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ, ಅದು ಸಿಟಿಯಲ್ಲಿ ಓದಿ ಅಥವಾ ಸಿಟಿಯಲ್ಲಿ ಉದ್ಯೋಗ ಮಾಡುವಂಥ ತಂದೆ ತಾಯಿ ಮಾತ್ರ, ಹಳ್ಳಿಯಲ್ಲಿ ಬೆಳೆದಂಥ ಮಕ್ಕಳು ಯಾರೂ ಕೂಡ ತಂದೆ ತಾಯಿನ ಬೀದಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಒಂದು ನೇರ ನುಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಬೇಜಾರಾಗುತ್ತೆ. ದಯಮಾಡಿ ಪ್ರತಿಯೊಬ್ಬರು ಕೂಡ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಅಲಂಕಾರ ತುಪ್ಪದ ಅಭಿಷೇಕ ಇನ್ನೊಂದು ಮತ್ತೊಂದು ಮಾಡಿಸದೇ ಇದ್ರು ಪರವಾಗಿಲ್ಲ. ಯಾಕಂದರೆ ನಾವು ಏನೇ ಮಾಡಿದ್ರು ದೇವ್ರು ಎದ್ದು ನಿಂತ್ಕೊಂಡು ಆಶೀರ್ವಾದ ಮಾಡ್ತಾನೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಹಸ್ತಿರಂಗೊಂದು ತುತ್ತು ಅನ್ನ ಕೊಡಿ, ನಿಜವಾಗ್ಲೂ ಅವ್ನು ನಿಮಗೆ ಕೈ ಮುಗಿದು ನಿಮಗೆ ದೇವ್ರು ಒಳ್ಳೇದು ಮಾಡಲಪ್ಪ ಅಂತ ಹೇಳ್ತಾನೆ. ನಾನು ಕಂಡಿರೋ ಸತ್ಯ ಇದು. ಸೊ ನಾನು ಕೂಡ ದೇವ್ರನ್ನ ಪೂಜಿಸ್ತೀನಿ, ಪ್ರೀತಿಸ್ತೀನಿ, ಗೌರವಿಸ್ತೀನಿ, ಆರಾಧಿಸ್ತೀನಿ, ಅಭಿಷೇಕ ಎಲ್ಲ ಮಾಡ್ತೀನಿ. ಯಾಕೆ ಅಂದರೆ ಯಾವ ದೇವರು ನಮ್ಗೆ ಹೇಳಿಲ್ಲ ನೀನು ಅಭಿಷೇಕ ಮಾಡಿಸು, ಅಲಂಕಾರ ಮಾಡು, ಇನ್ನೊಂದು ಪ್ರತಿದಿನ ನಾನು ಮಾಡ್ತೀನಿ ಅದನ್ನು. ಅದು ನನ್ನ ಮನಸ್ಸಿನ ತೃಪ್ತಿಗೆ ಮಾಡೋದಂತ ಕೆಲಸ ಅದು. ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದು ದೇವರು ನಮ್ಮ ತಂದೆ ತಾಯಿಯ ಪಾದದಲ್ಲೇ ಇದ್ದಾರೆ, ಬೇರೆ ಎಲ್ಲೂ ಇಲ್ಲ. ನಾವು ಎಲ್ಲೆಲ್ಲೋ ಹೋಗೋ ಅವಶ್ಯಕತೆನೇ ಇಲ್ಲ. ನಮ್ಮ ತಂದೆ ತಾಯಿನ ಒಂದು ತುತ್ತು ಅನ್ನ ಹಾಕದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕಿಂತ ಅವ್ರಿಗೆ ಒಂದು ತುತ್ತು ಅನ್ನ ಕೊಟ್ಟು ಪ್ರೀತಿಯಿಂದ, ಕೊನೆ ಪಕ್ಷ ಪ್ರತಿಯೊಂದು ಮನೇಲೂ ಕಷ್ಟ ಇದೆ, ಎಲ್ಲರ ಮನೇಲೂ ಕಷ್ಟ ಇದೆ, ಆದರೆ ಅನ್ನ ಹಾಕಕ್ಕಾಗದೇ ಇರೋಂಥ ದರಿದ್ರ ಯಾವ ಬಡವನ ಮನೇಲೂ ಇಲ್ಲ ಸರ್. ಇದು ಸತ್ಯ, ನಿಜವಾಗ್ಲೇ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮನ್ನೆಲ್ಲ ತುಂಬ ಕಷ್ಟಪಟ್ಟೆ ನಮ್ಮ ತಂದೆ ತಾಯಿ ಬೆಳೆಸಿರೋದು, ಕೂಲಿ ಕೆಲಸ ಮಾಡಿ ಇನ್ನೊಬ್ಬರ ಮನೇಲಿ ಮುಸ್ರೆ ತಿಕ್ಕಿ ತುಂಬ, ಇನ್ನೂ ಹೇಳ್ತಾ ಹೋದ್ರೆ ಸಾವಿರಾರು, ಅಂದರೆ ಎಲ್ಲರ ಜೀವನದಲ್ಲೂ ಇದಾಗಿದೆ, ಇಲ್ಲಿ ಕೂತಿರೋ ಪ್ರತಿಯೊಬ್ಬರ ಜೀವನದಲ್ಲಿ ಇದಾಗಿರುತ್ತೆ. ಅದನ್ನ ನಾವು ಮೋಟಿವೇಟ್ ಆಗ್ತಕೊಂಡು ನಮ್ಮ ತಂದೆ ತಾಯಿನ ಬೀದಿಗೆ ಬಿಡ್ದಂಗೆ, ಬೇರೆಯವ್ರ ತಂದೆ ತಾಯಿನ ಕಂಡಾಗ್ಲೂ ಕೂಡ ಅವರು ನನ್ನ ತಂದೆ ತಾಯಿ ಅಂತೇಳಿ ಇವತ್ತು 120 ಜನ ದೇವ್ರ ಮಕ್ಕಳನ್ನ ನೋಡ್ಕೊತಾ ಇದ್ದೀವಿ. ಆದರೆ ನೀವು ಅನ್ಕೊಂಡಿರ್ಬೋದು, ಯೋಗೇಶು ಇಷ್ಟು ಚಿಕ್ಕ ಹುಡುಗ, ಅವನಿಗೆ 120 ಜನರನ್ನ ಸಾಕೋದಕ್ಕೆ ಹೇಗೆಲ್ಲ ಶಕ್ತಿ ಬಂದಿರ್ಬೋದು. ಅವನಿಗೆ ಮೋಸ್ಟ್ಲಿ ಗೌರ್ಮೆಂಟ್ ಫಂಡು, MLA ಫಂಡು, MP ಫಂಡು ಅಥವಾ ಫಾರಿನಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರೋ ದುಡ್ಡು ಕೊಡ್ತಾರೆ ಅಂತ ನಿಮ್ಮ ಭಾವನೆಗಳು ಬಂದಿರುತ್ತೆ. ಕನಿಷ್ಠ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾವ ಸರ್ಕಾರದವರಾಗಿರ್ಬೋದು, ಯಾವ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಇವತ್ತವರೆಗೂ 1,000 ರೂಪಾಯಿ ಕೊಟ್ಟು ಅವರ ಪಾಪವನ್ನು ಕಳ್ಕೊಂಡಿಲ್ಲ. ಪ್ರತಿಯೊಬ್ಬರು ಸಹಾಯ ಮಾಡ್ತಿರೋದು, ಗಾರೆ ಕೆಲಸ ಮಾಡೋರು, ಆಟೋ ಓಡಿಸೋರು, ಟ್ಯಾಕ್ಸಿ ಓಡಿಸೋರು, ಕೂಲಿ ಕೆಲಸ ಮಾಡೋರು, ಹಳ್ಳಿಯಲ್ಲಿ ಬೆಳೆದಂತಹ ರೇಷನನ್ನು ನಮ್ಮ ಆಶ್ರಮಕ್ಕೆ ಕಳಿಸ್ಕೊಡ್ತಾರೆ. ಅದರಿಂದ ಅಲ್ಲಿ ಇವತ್ತು 120 ಜನ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಕರ್ನಾಟಕದ ಎಲ್ಲ ನನಗೆ ಸಹಾಯ ಮಾಡ್ತಿರ್ತಕ್ಕಂಥ ಜನರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಈ ಒಂದು ದೇಹದಲ್ಲಿ ಇರ್ತಕ್ಕಂಥ ಉಸಿರು ಈ ಮಣ್ಣಿಗೆ ಹೋಗೋವರೆಗೂ ನನ್ನ ಕೈಲಾದಷ್ಟು ಪುಣ್ಯದ ಕೆಲಸಗಳನ್ನ ಮಾಡ್ತೀನಿ. ಪ್ರತಿಯೊಂದು ಊರಲ್ಲೂ ನಾನು ಹೇಳೋದಿಷ್ಟೇ, ದಯಮಾಡಿ ಮಕ್ಕಳಿಗೆ ನೀವು, ನನ್ನ ಎಲ್ಲ ವೇದಿಕಲ್ಲೂ ಹೇಳ್ತಾ ಇರ್ತೀನಿ, ಮಕ್ಕಳಿಗೆ ನಮಗೆ ಎಜುಕೇಷನ್ ಅಂದರೆ ವಿದ್ಯೆ ಅನ್ನೋದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಸಂಸ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು. ನಾನು ಓದಿರೋದು 7ನೇ ಕ್ಲಾಸು, ಅಂದರೆ 7ನೇ ಕ್ಲಾಸ್ ಓದ್ದವರು ಅಥವಾ ಓದದೇ ಇದ್ದವರು ಜೀವನ ಮಾಡೋಕ್ಕಾಗಲ್ಲ ಅಂತಲ್ಲ, ಯಾಕಂದರೆ ಓದೋದು ನಮ್ಮ ಜ್ಞಾನಕ್ಕಷ್ಟೇ, ನಮ್ಮ ತಿಳುವಳಿಕೆಗೆ, ನಾವು ಬದುಕೋದಕ್ಕೆ ವಿದ್ಯೆ ಬೇಕು. ಹಾಗಂದ್ಬಿಟ್ಟು ನಮ್ಮ ತಂದೆ ತಾಯಿನ ಬೀದಿಗೆ ಬಿಟ್ಟು ನಾವು ಡಾಕ್ಟ್ರು, ಇಂಜಿನಿಯರು, ಕಲೆಕ್ಟರ್ ಆಗಿ ವಿದೇಶಕ್ಕೆ ಹೋಗಿ 5 ಲಕ್ಷ 10 ಲಕ್ಷ ಸಂಬಳ ತಗೊಂಡು ನಮ್ಮ ತಂದೆ ತಾಯಿಗೆ ಅನ್ನ ಹಾಕಕ್ಕಾಗದೇ ಇರೋಂಥ ದುಷ್ಟರು ನಾವು ಆಗಬಾರ್ದು. ಅದು ನಾನು ಹೇಳೋದು. ಪ್ರತಿಯೊಬ್ಬರಿಗೂ ಕೂಡ ಸಂಸ್ಕಾರ ಅನ್ನೋದು ತುಂಬ ಮುಖ್ಯ. ಹಳ್ಳಿ ಜನರಲ್ಲಿ ಅದು ತುಂಬ ಇರುತ್ತೆ, ಯಾಕಂದರೆ ಮಕ್ಕಳು ತುಂಬ ಚೆನ್ನಾಗಿ ಶ್ರದ್ಧೆ ಭಕ್ತಿಯಿಂದ ಬೆಳೆಸಿರ್ತೀರಾ ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗಿಷ್ಟು ಗೌರವ ಕೊಟ್ಟಿದ್ದಕ್ಕೆ ನಮ್ಮ ಮರಿದೇವರು ಅವ್ರಿಗೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತು ನಮ್ಮ ಒಂದು ಆಶ್ರಮದಲ್ಲಿ 120 ಜನರು ಇದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ಬರೋಬ್ಬರಿ 5,000 ಜನ ನಿರಾಶಿತರೆಂಬ ದೇವ್ರ ಮಕ್ಕಳನ್ನ ನೋಡ್ಕೋಬೇಕು ಅಂತ ಹೇಳಿ ಹೊಸ ಒಂದು ಯೋಜನೆ. ಯಾವುದೋ ಸರ್ಕಾರದಿಂದ ಕೊಟ್ಟಂತ ಜಾಗ ಅಲ್ಲ, ಯಾರೋ ದಾನಿಗಳು ಕೊಟ್ಟಂತ ಜಾಗ ಅಲ್ಲ, ನಿಮ್ಮಂಥವ್ರು ಪ್ರತಿಯೊಬ್ಬರು ಕೊಟ್ಟಂತ 1 ರೂಪಾಯಿಯಿಂದನೂ ಅಲ್ಲಿ ಒಂದು ಜಾಗ ಸಿದ್ಧವಾಗ್ತಾ ಇದೆ. ಅದು ಎಲ್ಲಿ, ಹೇಗೆ, ಯಾವಾಗ, ಏನ್ ಮಾಡ್ತಾ ಇದ್ದೀನಿ ಅಂತ ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ನಾನು ಇಡ್ತೀನಿ. ದಯಮಾಡಿ ಸಪೋರ್ಟ್ ಮಾಡ್ತೀರಾ ಎಲ್ಲರೂ? ನಾನು ನಿಮ್ಮ ಮಗ ಅಲ್ವಾ, ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಾವ, ನಾನು ನಿಮ್ಮನ್ನೆಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸಂಬಂಧಿಕರ ಮೇಲೆ ನನಗೆ ನಂಬಿಕೆ ಇಲ್ಲ. ಯಾವತ್ತಾದ್ರೂ ಸಂಬಂಧಿಕರು ಹೆಂಗಪ್ಪ ಅಂದ್ರೆ, ನಮ್ಮ ಹತ್ರ ಏನೇನು ಇದ್ರೆ, ಅಂದ್ರೆ ನಾವು ಏನಾದ್ರು ಚೆನ್ನಾಗಿದ್ರೆ ಮಾತ್ರ ಮನೆ ಕರೀತಾರೆ, ಮಗ ಹೋಳಿಗೆ ಮಾಡ್ಲಾ, ವಡೆ ಮಾಡ್ಲಾ ಅಥವಾ ಖರ್ಜೂರ ಮಾಡ್ಲಾ ಅಂತ ಕೇಳ್ತಾರೆ. ಕಷ್ಟ ದಿನಗಳಲ್ಲಿ ಯಾರು ಕೇಳಲ್ಲ, ಇದು ಅನುಭವ ಎಲ್ಲರಿಗಾಗಿರುತ್ತೆ, ಆಗಿಲ್ವಾ? ಆಗಿರುತ್ತಲ್ವಾ? ಹಾಗೆ ನಾನು ಕೂಡ ತುಂಬಾ ಕಷ್ಟದಿಂದ ಬೆಳೆದಂತವನು. ನನ್ ಇವತ್ತು ಜನ ಕರ್ನಾಟಕದಲ್ಲಿ ತುಂಬಾ ಪ್ರೀತಿ ಕೊಡ್ತಾರೆ, ಆದ್ರೆ ನಾನು ಇವತ್ತು ಎಲ್ಲೂ ಮೇಲೇನೋ ಆಗಿದ್ದೀನೋ ಅನ್ನೋ ಗುಂಗಲಿಲ್ಲ. ನಾನಿನ್ನೂ ಪಾತಾಳದಲ್ಲೇ ಇದ್ದೀನಿ. ನನ್ನನ್ನು ಬೆಳೆಸ್ಬೇಕಾಗಿರೋದು ನೀವೇ.
ನಾನು ಮಾಡುವಂತ ಸಮಾಜಮುಖಿ ಕೆಲಸಗಳನ್ನ ನೋಡುವಂತವ್ರು ಪ್ರತಿಯೊಬ್ಬರು ಕೂಡ ವಿಡಿಯೋಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ಒಂದು ಅದ್ಭುತವಾದಂತ ಕೆಲಸ ಮಾಡೋದಕ್ಕೆ ನನಗೆ ತುಂಬಾ ಜನ ಶಕ್ತಿಯಾಗಿ ನಿಂತಿರುವಂತವ್ರು ನನ್ನ ಸ್ನೇಹಿತರು. ಇಲ್ಲಿ ತುಂಬಾ ಜನ ಇದ್ದಾರೆ ನೋಡಿ, ಅವರೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್, ಕಾಲೇಜಿಗೆ ಹೋಗ್ತಾರೆ, ಈಗ ಕಾಲೇಜ್ ರಜಾ, ಕಾಲೇಜ್ ಬಿಟ್ಟ ತಕ್ಷಣ ನಮ್ಮ ಆಶ್ರಮಕ್ಕೆ ಬಂದು ಕೆಲಸ ಮಾಡ್ತಾರೆ ನೋಡಿ. ಅವರೆಲ್ಲ ಶಕ್ತಿ ನನಗೆ, ನಾನೊಬ್ಬನೇ ಏನೋ ಮಾಡ್ತಾ ಇಲ್ಲ, ನನ್ನ ಜೊತೆಲಿ ಸಾಕಷ್ಟು ಜನ ಕಾಣದ ಕೈಗಳು ಕೆಲಸ ಮಾಡ್ತಿದ್ದೇವೆ, ಅವೆಲ್ಲರಿಂದ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಈ ಒಂದು ಗ್ರಾಮಕ್ಕೆ ಬಂದಿದ್ದು ನನಗೆ ಭಾಳ ಭಾಳ ಸಂತೋಷ ಆಗ್ತಾ ಇದೆ. ದಯಮಾಡಿ ಅಣ್ಣವ್ರಿಗೆ ದಯವಿಟ್ಟು ಜೋರಾಗಿ ಒಂದು ಚಪ್ಪಾಳೆ ಮುಖಾಂತರ ನಾನು ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಣ್ಣ, ತುಂಬ ಸಂತೋಷ ಆಯಿತು. ಮತ್ತೆ ಈ ವೇದಿಕೆ ಮೇಲೆ ಕೂಡ ತುಂಬ ಹಿರಿಯರಿದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ಅವರ 2ನೇ ವರ್ಷದ ಪುಣ್ಯಸ್ಮರಣೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹೌದು 2ನೇ ವರ್ಷದ ಪುಣ್ಯಸ್ಮರಣೆ ಅಲ್ಲ, ಇದು 2ನೇ ವರ್ಷದ ಹುಟ್ಟುಹಬ್ಬ, ಅರ್ಥ ಮಾಡ್ಕೊಳ್ಳಿ. 2ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ಸೂರ್ಯ ಚಂದ್ರ ಇರೋವರೆಗೂ ಅವ್ರ ಹೆಸರಿಗೆ ಯಾವತ್ತೂ ಕಳಂಕ ಬರೋದಿಲ್ಲ. ಅವ್ರು ಮಾಡಿರೋಂಥ ಸೇವೆ ಇದೆಯಲ್ಲ, ಅದು ನಿಜವಾಗ್ಲೂ ಅದ್ಭುತವಾದಂಥದ್ದು. ನಮ್ಮಂಥ ಯುವಕರಿಗೆ ಎಷ್ಟು ಸ್ಫೂರ್ತಿದಾಯಕವಾದಂಥದ್ದು ನೋಡಿ. 46ನೇ ವಯಸ್ಸಿಗೆ ಅವರು, ನಾ ಮನುಷ್ಯ ಅಂದರೆ ಹೆಂಗೆ ಬದುಕಬೇಕು, ದುಡ್ಡಿದ್ರೆ ಏನಾಗತ್ತೆ, ದುಡ್ಡಿಲ್ಲ ಅಂದರೆ ಏನಾಗತ್ತೆ, ದುಡ್ಡಿದ್ರೆ ಯಾವ ರೀತಿ ದಾನ ಮಾಡಬಹುದು ಅನ್ನೋದನ್ನು ಅವರು ಪ್ರತಿಯೊಬ್ಬರಿಗೂ ಕಲ್ಸ್ಕೊಂಡು ಹೋಗಿದ್ದಾರೆ ನೋಡಿ. ಅವ್ರಿಗೆ ಕೋಟಿ ಕೋಟಿ ದುಡ್ಡಿತ್ತು, ಸಾಕಷ್ಟು ಹೆಸರು ಕೂಡ ಮಾಡಿದ್ರು, ಒಳ್ಳೆ ಮನೆಯಲ್ಲಿ ಹುಟ್ಟದಂಥವ್ರು. ಸೊ ಹಾಗಾಗಿ ಅವ್ರು ಆರಾಮಾಗಿ ಹೋಗೋದಿತ್ತು ಲೈಫ್ನ, ಏ ಬಿಡು ನಾನು ಚೆನ್ನಾಗಿದ್ದೀನಿ, ಏನಾಗ್ಬೇಕು ನನಗೆ ಅನ್ನೋ ಥರ. ಬಟ್ ಆ ಕೆಲಸ ಅವ್ರು ಮಾಡಲಿಲ್ಲ, ಬಂದಂಥ ಹಣವನ್ನು, ಬಂದಂಥ ಅವ್ರ ಕೈಲಿ ಎಷ್ಟಿರುತ್ತೋ ಅಷ್ಟನ್ನು ಇನ್ನೊಬ್ಬರಿಗೆ ದಾನ ಮಾಡ್ತಾ ಹೋದ್ರು, ಸಹಾಯ ಮಾಡ್ತಾ ಹೋದ್ರು. ಇವತ್ತು ಬರೋಬ್ಬರಿ 1800 ಜನ ವಿದ್ಯಾರ್ಥಿಗಳು, ಅದು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವ್ರ ವಸತಿಗೆ ಸಹಾಯ ಮಾಡ್ತಾರೆ ಅಂದರೆ ನಿಜವಾಗ್ಲೇ ಇಲ್ಲ. ಯಾವ ಮಿನಿಸ್ಟ್ರು ಯಾವ CM ಮಾಡೋಕ್ಕಾಗ್ತಿರೋ ಕೆಲಸವನ್ನು ಅವ್ರು ಮಾಡಿದ್ದಾರೆ. ದಯಮಾಡಿ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ. ಅಂಥ ಒಂದು ಮಕ್ಕಳು ಅಂದರೆ ಪುನೀತ್ ಸರ್ ಅಂಥವ್ರು, ನಮ್ಮ ಮದರ್ ತೆರೇಸಾ ಅಂಥವ್ರು, ಹಾಗೆ ಶಿವಕುಮಾರ್ ಸ್ವಾಮಿ ಅಂಥವ್ರು, ಪ್ರತಿಯೊಂದು ಮನೇಲಿ ಹುಟ್ಟಬೇಕು. ಪ್ರತಿಯೊಂದು ಮನೇಲಿ ಹುಟ್ಟಿದಾಗ ನಿಜವಾಗ್ಲೇ ಹೇಳ್ತೀನಿ, ಮನುಷ್ಯ ಪ್ರತಿಯೊಂದು ಮನೇಲಿ ಹುಟ್ಟುತ್ತಾನೆ, ಅದೇನು ದೊಡ್ಡ ವಿಷಯ ಅಲ್ಲ. ಪ್ರತಿಯೊಬ್ಬರು ಮನೇಲೂ ಮನುಷ್ಯತ್ವ ಅನ್ನೋದು ಹುಟ್ಟಿದಾಗ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಗತ್ತೆ ಅನ್ನೋದು ನನ್ನ ಅನಿಸಿಕೆ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಸ್ವಾಮಿ, ಎಲ್ರ ಕುಟುಂಬವನ್ನ ಚೆನ್ನಾಗಿರ್ಲಿ. ದಯಮಾಡಿ ಆಶ್ರಮಕ್ಕೆ ಒಂದ್ಸತಿ ಭೇಟಿ ಕೊಡಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ. ಇವ್ರಿಗೆ ನಾನು ಬರೀ YouTube ಅಲ್ಲೇ ನೋಡ್ತಾ ಇದ್ದು, ಫೋನ್ ನಂಬರ್ನ ಸ್ಕ್ರೀನ್ ಶಾಟ್ ಹೊಡೆದು ತಗೊಂಡೆ ಅಷ್ಟೇ.